ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ನಟ ದರ್ಶನ್ ಅವರನ್ನ ಕರ್ಕೊಂಡು ಬರಲಾಗುತ್ತೆ. ಮೆಡಿಕಲ್ ಟೆಸ್ಟ್ಗೆ ಬೌರಿಂಗ್ ಆಸ್ಪತ್ರೆಗೆ ಕರೆತರುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇತ್ತು. ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಇನ್ನು ಒಂದ್ ಕಡೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೂಡ ತಯಾರಿಯನ್ನು ಮಾಡ್ಕೊಳ್ಳಾಗ್ತಾ ಇದೆಯಂತೆ. ಅದರ ಜೊತೆಗೆ ಕೆಸಿ ಜನರಲ್ ಆಸ್ಪತ್ರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅಟೆನ್ಷನ್ ಡೈವರ್ಷನ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ ಇಲ್ಲಿ ಅನ್ನುವಂಥ ಪ್ರಶ್ನೆಗಳು ಕೂಡ ಇರುವಂಥದ್ದು. ನಟ ದರ್ಶನ್ ವೈದ್ಯಕೀಯ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ, ವೈದ್ಯರ ತಂಡ ಸಜ್ಜಾಗಿದೆ, ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳ ವೈದ್ಯಕೀಯ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗಳು. ಇನ್ನು ಡಾಕ್ಟರ್ ಸರಸ್ವತಿ ನೇತೃತ್ವದ ವೈದ್ಯರ ತಂಡದಿಂದ ನಡೆಯಲಿದೆ ವೈದ್ಯಕೀಯ ಪರೀಕ್ಷೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮತ್ತೆ ಅಲರ್ಟ್ ಆಗಿದ್ದಾರೆ. ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿ ಆಸ್ಪತ್ರೆಗೆ ಬಿಗಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಆಸ್ಪತ್ರೆಯ ಸುತ್ತ ಮತ್ತೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಪೊಲೀಸರು, ಏಕೆಂದ್ರೆ ಹೆಚ್ಚಿನ ಪೊಲೀಸರ ಭದ್ರತೆ ಬೇಕಾಗುತ್ತೆ. ಸೆಲೆಬ್ರಿಟಿ ಅಲ್ವಾ, ಆ ಕಾರಣಕ್ಕೋಸ್ಕರ ಸೆಲೆಬ್ರಿಟಿ ಒಂದ್ ಕಡೆ, ಮತ್ತೆ ಅವರ ಸೆಲೆಬ್ರಿಟಿಗಳು ಅಂದ್ರೆ ದರ್ಶನ್ ಹೇಳುವ ಪ್ರಕಾರ ಅವರ ಸೆಲೆಬ್ರಿಟಿಗಳು ಅಂದ್ರೆ ಅವರ ಅಭಿಮಾನಿಗಳು ಬಂದು ಸೇರ್ಕೊಂಡ್ಬಿಡ್ತಾರೆ. ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಎಚ್ಚರಿಕೆಗಳನ್ನ ಕೈಗೊಳ್ಳಲಾಗುತ್ತೆ. ಹಿಂದೆ ನೋಡಿದ್ವಿ, ಸ್ಪೆಷಲಿ ಬೌರಿಂಗ್ ಆಸ್ಪತ್ರೆಗೆ ಸೆಲೆಬ್ರಿಟಿಗಳು ಬಂದು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಅದು ಎಂತಹ ಕಾರಣಕ್ಕೆ? ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ, ಕೋರ್ಟ್ಗೆ ಪ್ರೊಡ್ಯೂಸ್ ಆಗುವಂತ ಸಂದರ್ಭದಲ್ಲಿ. ಸೊ ಇನ್ನೊಂದ್ ಕಡೆ ತೋರಿಸ್ತಾ ಇದೀವಿ ನಿಮ್ಗೆ ದೃಶ್ಯಾವಳಿಗಳಲ್ಲಿ. ಪಾಪ ರೇಣುಕಾ ಸ್ವಾಮಿ, ಕೊಲೆಯಾದಂತ ವ್ಯಕ್ತಿ, ಅಭಿಮಾನಿ ಅಂತ ನೋಡಿದಾದ್ರೆ ಈತ ಸೆಲೆಬ್ರಿಟಿ ಅಂತ ಹೇಳ್ಬೇಕು. ಆ ವ್ಯಕ್ತಿಯ ಮೃತದೇಹವನ್ನ ಹಸ್ತಾಂತರವನ್ನ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಅವರ ಕುಟುಂಬದವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಅವರ ತಂದೆ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಆ ಕಣ್ಣೀರಿನ ಶಾಪ ತಟ್ಟದಲ್ಲೇ ಇರುತ್ತ, ಆ ಕಣ್ಣೀರನ್ನು ಹಾಕ್ತಾ ಇದ್ದಾರಲ್ಲ ಪಾಪ ಹಿರಿ ಜೀವಗಳು, ಶಾಪ ತಟ್ಟದಲ್ಲೇ ಇರುತ್ತ. ಈಗ ಚಿತ್ರದುರ್ಗಕ್ಕೆ ಶವವನ್ನು ಕೊಂಡೊಯ್ಯಲಾಗ್ತಾ ಇರುವಂಥದ್ದು, ವಿಕ್ಟೋರಿಯಾ ಆಸ್ಪತ್ರೆಯಿಂದ ಬರ್ತಾ ಇರುವಂಥ ವಿಷುವಲ್ಸ್. ರೇಣುಕಾ ಸ್ವಾಮಿ ಒಂದು ವರ್ಷದ ಹಿಂದಷ್ಟೇ ಮದುವೆ ಆಗಿದ್ದಂಥ ವ್ಯಕ್ತಿ, ಅವರ ಪತ್ನಿ ಗರ್ಭಿಣಿಯಾಗಿದ್ದರು. ಇಂತಹ ದುಃಖ ಇಂತಹ ಸಂದರ್ಭದಲ್ಲಿ, ಗಂಡ ಇಲ್ಲ ಅನ್ನುವಂಥದ್ದು, ಗಂಡ ಈ ರೀತಿಯಾಗಿ ಕೊಲೆ ಆಗಿರುವಂಥದ್ದು, ಏನೇಳೋದು ಹುಟ್ಟದಂಥ ಮಗುಗೆ ಅನ್ನುವಂಥ ಪ್ರಶ್ನೆಗಳು, ಹೇಗೆ ಸಾಕೋದು, ಭವಿಷ್ಯ ಕಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.